ಅಕ್ಟೋಬರ್ 1ರಿಂದ ಈ ಆರು ರಾಶಿವರಿಗೆ ಎಲ್ಲಿಲ್ಲದ ಅದೃಷ್ಟ ಆರಂಭವಾಗುತ್ತಿದೆ. ಇವರು ಈ ತಿಂಗಳಿನಲ್ಲಿ ಬಹಳಷ್ಟು ಅದೃಷ್ಟವಂತರೆಂದೇ ಹೇಳಬಹುದು. ಈ ಆರು ರಾಶಿಯವರು ಇಲ್ಲಿ ತನಕ ಅನುಭವಿಸಿದ ಎಲ್ಲಾ ಕಷ್ಟಗಳು ಕೆಲವೇ ದಿನಗಳಲ್ಲಿ ದೂರವಾಗುತ್ತೆ. ಹಾಗಾದ್ರೆ ಆರು ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಲಕ್ಷ್ಮೀ ದೇವಿಯ ಭಕ್ತರು ಆಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಕಠಿಣ ಸಮಸ್ಯೆಗಳಿದ್ದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ಪರಿಹಾರ ಮಾಡಿಕೊಳ್ಳಿ. ಇಂದು ಈ ಆರು ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಒಂದು ಬರಬಹುದು. ಈ ಬದಲಾವಣೆ ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ನೀಡುತ್ತದೆ. ನಿಮ್ಮ ಚಿಂತನೆಗಳನ್ನ ಸಾಕಾರಗೊಳಿಸಲು ಬಹಳಷ್ಟು ಶ್ರಮಿಸಬೇಕು. ಕೌಟುಂಬಿಕ ಜೀವನವು ಸಂತೋಷವಾಗಿರುತ್ತದೆ. ಕುಟುಂಬದೊಂದಿಗೆ ಪ್ರೀತಿ ಮತ್ತು ಪರಸ್ಪರ ಸಂವಾದನೆ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗಿನ ಸಂಬಂಧವು ಸಾಮರಸ್ಯದಿಂದ ಇರುತ್ತದೆ. ಎಲ್ಲಾ ಜವಾಬ್ದಾರಿಗಳನ್ನ ಪೂರೈಸುವಲ್ಲಿ ಇಬ್ಬರು ಪರಸ್ಪರ ಬೆಂಬಲಿಸುತ್ತೀರಾ. ನಿಮ್ಮ ಮಗುವಿನೊಂದಿಗೆ ಸಂತೋಷವನ್ನ ನಿರೀಕ್ಷಿಸಬಹುದು. ಕೆಲಸದ ಸ್ಥಳದಲ್ಲಿ ಬಹಳಷ್ಟು ಶ್ರಮ ವಹಿಸುತ್ತಾರೆ. ಸಾಕಷ್ಟು ತೊಂದರೆಗಳ ನಂತರ ಹಣವನ್ನು ಗಳಿಸಲು ಸುಲಭವಾದ ಮಾರ್ಗವನ್ನು ಕಂಡುಹಿಡಿಯುತ್ತಾರೆ. ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಸರಿಯಾಗಿ ಬಳಸುವುದು ಉತ್ತಮ. ಇದು ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಲಿದೆ. ಇಂದು ಆಸ್ತಿಯನ್ನ ಮಾರಾಟ ಮಾಡಬಹುದು ಅಥವಾ ಖರೀದಿಸಬಹುದು. ಕೆಲಸದಲ್ಲಿ ಜಾಗರೂಕರಾಗಿರಬೇಕು ಮತ್ತು ಪದಗಳನ್ನ ಬಹಳ ಚಿಂತನಶೀಲರಾಗಿ ಬಳಸಬೇಕು. ನಿಮ್ಮ ಹಿರಿಯರು ನಿಮ್ಮ ಕೆಲಸದಲ್ಲಿ ತಪ್ಪನ್ನು ಸೂಚಿಸಿದರೆ ವಾದ ಮಾಡುವ ಬದಲು ಮಾತುಗಳತ್ತ ಗಮನ ಹರಿಸಿ ಮತ್ತು ಅವರಿಂದ ಕಲಿಯಲು ಪ್ರಯತ್ನಿಸಿ. ನಿಮ್ಮ ತಪ್ಪನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳಿ. ಪ್ರೀತಿಯ ವಿಷಯಗಳಲ್ಲಿ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ. ನೀವು ಒಬ್ಬಂಟಿಯಾಗಿದ್ದರೆ ಸಂಗಾತಿಗಾಗಿ ಹುಡುಕಾಟವು ಇಂದು ಅಂತ್ಯವಾಗಬಹುದು. ನಿಮ್ಮ ಸಂಗಾತಿಯನ್ನ ಮದುವೆಗೆ ಪ್ರಸ್ತಾಪಿಸಲು ನೀವು ಮನಸ್ಸು ಮಾಡಬಹುದು. ವಿವಾಹಿತ ದಂಪತಿಗಳಿಗೂ ಕೂಡ ದಿನ ಒಳ್ಳೆಯದು. ಸಂಗಾತಿಯಿಂದ ನಿಮಗೆ ಪ್ರೀತಿ ಮತ್ತು ಬೆಂಬಲ ಸಿಗುತ್ತದೆ. ಹೆತ್ತವರ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಹಣಕಾಸಿನ ಪರಿಸ್ಥಿತಿ ಸುಧಾರಿಸುವ ಸಾಧ್ಯತೆ ಇದೆ ಮತ್ತು ಸಣ್ಣ ಕಾರ್ಯವನ್ನ ಪೂರ್ಣಗೊಳಿಸಿದ ನಂತರ ನೀವು ದೊಡ್ಡ ಲಾಭವನ್ನು ಪಡೆಯಬಹುದು. ಈ ದಿನವು ವ್ಯಾಪಾರಿಗಳಿಗೆ ಪ್ರಯೋಜನಕಾರಿಯಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ. ಆರ್ಥಿಕ ಪರಿಸ್ಥಿತಿ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ. ಈ ಎಲ್ಲ ಲಾಭವನ್ನು ಪಡೆಯುತ್ತಿರುವ ರಾಶಿ ಎಂದರೆ ಮಕರ ರಾಶಿ, ಧನುರಾಶಿ, ಮೀನರಾಶಿ, ಕನ್ಯಾರಾಶಿ, ಸಿಂಹರಾಶಿ, ಕರ್ಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಎಲ್ಲರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಿ.